ನೋಡಿ, ಇದು ಶಿವಾಲಿ ಟಾಕೀಸ್ ರೋಡ್. ಇದು ಇಲ್ಲಿ ಬಿದ್ದ ಮಳೆ ನೀರಲ್ಲ ಚರಂಡಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಓಕೆ, ಗುಡ್. ಬಟ್ ಮರಕ್ಕೆ ಹೋಗೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲಿದೆ ಇಲ್ಲಿ. ಆಮೇಲೆ ಮರಕ್ಕೆ 1 ಮೀಟ್ರ್ ಗ್ಯಾಪ್ ಇಡ್ತೀವಿ ಅಂತಾರೆ. ಎಲ್ಲಿ ಗ್ಯಾಪ್ ಇಟ್ಟಾರೆ? ಅಲ್ಲಿ 1 ಮೀಟ್ರ್ ಗ್ಯಾಪ್ ಅಂತಾರೆ ಅದನ್ನು. ಇಲ್ಲಿ ಸ್ವಲ್ಪ ಫೇವರ್ಸ್ ಕಡಿಮೆ ಮಾಡ್ಬೋದಿತ್ತಲ್ಲ. ಆಮೇಲೆ ಬಿದ್ದು ಮಳೆ ನೀರು ಹೋಗೋದಕ್ಕೆ ಕರ್ಬ್ ಬ್ಯಾಕ್ ಹಾಕ್ತೀರ? ಹೋಗೋ ನ್ಯಾಚುರಲ್ಲಾಗಿ ಹೋಗೋ ನೀರನ್ನ ತಡೆಯುವಂಥದ್ದಾಗಿದೆ ಸಮಸ್ಯೆ ಇದು. ಕರ್ಬ್ನ ಫೇವರ್ಸ್ಗಿಂತ ಕೆಳಗಿರಲಿ, ಫೇವರ್ಸ್ ಲೆಕ್ಕಕ್ಕಿರಲಿ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಹಾಕೋದ್ರಿಂದ ಮರಕ್ಕೆ ನೀರು ಹೋಗಲ್ಲ, ಅಂತರ್ಜಲ ಕಡಿಮೆ ಆಗುತ್ತೆ, ಸೈಂಟಿಫಿಕ್ಕಾಗಿ ಮಾಡಿರಿ ಅಂತ ಎಷ್ಟು ಸರಿ ಹೇಳಿದ್ರು ಹಂಗೆ ಮಾಡ್ತಿರಲ್ಲ. ಮತ್ತೂ ಅದೇ ಕರ್ಬ್ನ ಡೌನಲ್ಲಿ ಹಾಕ್ರಿ. ಈಗೇನು ಫೇವರ್ಸ್ ಹಾಕಿದಿರಲ್ಲ, ಆ ಫೇವರ್ಸ್ ಲೆವೆಲೆಲ್ಲ ಕರ್ಬ್ ಇರಲಿ, ಬಿದ್ದ ಮಳೆ ನೀರು ಮರಕ್ಕೆ ಹಿಂಗೆ ಥರ ಇರಲಿ. ನೋಡಿರಿ, ಇದರಿಂದ ಅಂತರ್ಜಲ ಹೆಚ್ಚಿಗೆ ಆಗುತ್ತೆ, ಹಾಗೆ ಮರನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ದಯವಿಟ್ಟು ಇದೊಂದು ಮಾಡಿಕೊಡಿ ಸ್ನೇಹಿತರೆ. ಇದು ಶಿವಾಲಿ ಟಾಕೀಸ್ ರೋಡಲ್ಲಿ, ಶಿವಾಲಿ ಟಾಕೀಸ್ಗಿಂತ ಕೋರ್ಟು ಸಿಮೆಣ್ಣ ಬಂಕ್ ಹೋಗೋ ರೋಡ್ ಏನಿದೆಯಲ್ಲ, ಆ ರೋಡಲ್ಲಿ ಮರಗಳಿಗೆ ಗ್ಯಾಪ್ ಬಿಟ್ಟಿಲ್ಲ ಅಂತ ವಿಡಿಯೋ ಮಾಡಿದ್ವಿ. ಸೊ ಈಗ ಕೆಲಸ ಮಾಡ್ತಿದ್ದಾರೆ, ನೋಡ್ಬೋದು. ಇದು ಕೋರ್ಟ್ ರೋಡ್. ಇದು ನಾವು ಹೇಳಿದ್ವಿ ಸ್ಮಾರ್ಟ್ ಸಿಟಿ ಅವ್ರಿಗೆ, ಫೇವರ್ಸ್ನ ಕರ್ಬ್ಗಿಂತ ಹೈಟ್ ಹಾಕ್ಬಿಟ್ರಿ ಅಂತ ಹೇಳ್ಬಿಟ್ಟು. ಸೊ ಈ ಕರ್ಬ್ ಏನು ಹಾಕಿದಾರಲ್ಲ, ಇಲ್ಲಿ ಹಾಕಿರೋ ಕರ್ಬ್ಸ್ ಏನು ಕಾಣುತ್ತಲ್ಲ, ಇದಕ್ಕಿಂತ ಸ್ವಲ್ಪ ಡೌನಲ್ಲಿ ಅಂದರೆ ಬಿದ್ದು ಮಳೆ ನೀರು ಕ್ಲಿಯರಾಗಿ ಮರಕ್ಕೆ ಹೋಗೋ ಥರ ವ್ಯವಸ್ಥೆ ಮಾಡ್ತಿದ್ದಾರೆ. ಮೊದಲು ಅದನ್ನು ಕರ್ಬ್ ಹಾಕಿ ಹೈಟ್ ಮಾಡಿದ್ರು, ಈಗ ಕಡಿಮೆ ಮಾಡ್ತಿದ್ದಾರೆ ಅದನ್ನು. ಮತ್ತು ಇನ್ನೊಂದು ಸರಿ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಈಗ ಹೇಳಿದ್ನ ರೆಸ್ಪಾನ್ಸ್ ತೊಗೊಂಡು ಕೆಲಸ ಮಾಡ್ತಿದ್ದಾರಲ್ಲ, ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. ತುಂಬ ತುಂಬ ಥ್ಯಾಂಕ್ಸ್, ಕೆಲಸ ಮಾಡ್ತಿದ್ದಾರೆ, ರೆಸ್ಪಾನ್ಸ್ ಕೊಡ್ತಿದ್ದೀರ. ಓಕೆ, ಇದೇ ರೀತಿ ಇರಲಿ. ಆಮೇಲೆ ನೆಕ್ಸ್ಟ್ ಈ ಪಕ್ಕದ ರೋಡಲ್ಲಿ ಅಪೋಸಿಟಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತೀರಾ ಕಾಮಗಾರಿನ, ಆಗೂ ಕೂಡ ಇದೇ ರೀತಿ ಮುಂದುವರಿಸಿ. ಓಕೆನಾ, ಎರಡೆರಡು ಸಲ ಕೆಲಸ ಮಾಡೋದು ನಿಮಗೂ ಕೂಡ ತಪ್ಪುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ದ ರೆಸ್ಪಾನ್ಸ್.